ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವಿದ್ವಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಏಕೈಕ ಸಕ್ಕರೆ ಕಾರ್ಖಾನೆ ಆಗಿರುವಂತಹ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯಲ್ಲಿ. ತಮಗೆಲ್ಲರಿಗೂ ತಿಳಿದಿರುವಂತೆ ಕಳೆದ ಹಲವಾರು ವರ್ಷಗಳಿಂದ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯು ಸ್ಥಗಿತಗೊಂಡಿತ್ತು. ಇಲ್ಲಿನ ಕೆಲಸವು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಆದರೆ ಇದೀಗ ಮತ್ತೆ ಪುನಃ ಪುನಶ್ಚೇತನಗೊಳ್ಳುವ ಹಂತದಲ್ಲಿದೆ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ. ಇನ್ನೊಂದು ಖುಷಿಯ ವಿಚಾರ ಏನಪ್ಪ ಅಂತ ಹೇಳಿದರೆ, ಕಳೆದ 15 ದಿನಗಳಿಂದ ಬೆಲ್ಲದ ಆಲೆಮನೆಯಲ್ಲಿ ಕೂಡ ಕೆಲಸ ಶುರುವಾಗಿದೆ. ಹಾಗಾಗಿ ಇವತ್ತು ನಾವು ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಸಂಪೂರ್ಣ ಅದರ ಇತಿಹಾಸದ ಬಗ್ಗೆ ಆಗಿರ್ಬೋದು, ಕಾರ್ಖಾನೆಯ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನದಲ್ಲಿದ್ದೇವೆ. ಹಾಗೆ ಆಲೆಮನೆಯಲ್ಲಿ ಕೂಡ ಅಲ್ಲಿ ಹೇಗೆ ಕಾರ್ಯನಿರ್ವಹಿಸ್ತಾರೆ, ಹಾಗೆ ಬೆಲ್ಲವನ್ನು ಹೇಗೆ ತಯಾರಿಸ್ತಾರೆ ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಸಲುವಾಗಿ ನಾವು ಇವತ್ತಿದ್ದೇವೆ ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆ ಬ್ರಹ್ಮಾವರದಲ್ಲಿ. ಹಾಗಾದರೆ ಬನ್ನಿ ವೀಕ್ಷಕರೇ, ಕಾರ್ಖಾನೆಯ ಬಗ್ಗೆ ತಿಳಿದುಕೊಳ್ಳೋಣ. ಎಸ್ ವೀಕ್ಷಕರೇ, ನಮ್ಮ ಜೊತೆ ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆ ಬ್ರಹ್ಮಾವರ ಇದರ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಬೈಕಾಡಿ ಸುಪ್ರಸಾದ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಸ್ವಾಗತ. ಸರ್, ಇದೀಗ ಒಂದು ಕಾರ್ಖಾನೆ ಸ್ಥಗಿತಗೊಂಡಿರುವ ಕಾರ್ಖಾನೆ ಪುನಶ್ಚೇತನಗೊಳ್ಳಬೇಕು ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಉಂಟು ಸರ್. ನಮಗೆ ಈಗ ಇದು ಬ್ರಹ್ಮಾವರದಲ್ಲಿ ಅಂದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಕೈಕ ಸಕ್ಕರೆ ಕಾರ್ಖಾನೆ ಅಂತ ಹೇಳಿದರೆ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ. ಸರ್, ಈ ಕಾರ್ಖಾನೆ ಒಂದು ಇತಿಹಾಸದ ಬಗ್ಗೆ ಹೇಳ್ಬೋದಾ ಸರ್, ನಮಗೆ ತಿಳಿಸಿಕೊಡ್ಬಹುದಾ? ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಬ್ರಹ್ಮಾವರ ಇದು 1983 ಶಿಲಾನ್ಯಾಸ ಆಗಿ 1985 ಕಬ್ಬನ್ನು ಅರಿಯುವಂಥ ಕೆಲಸವನ್ನು ಪ್ರಾರಂಭ ಮಾಡಲಾಯಿತು. ನಿರಂತರ 18 ಕಾಲ 2003 ಮತ್ತು 2004 ಅತ್ಯಂತ ಯಶಸ್ವಿಯಾಗಿ ಸಕ್ಕರೆಯನ್ನು ಉತ್ಪಾದನೆ ಮಾಡಿರುವಂಥದ್ದು ಈಗ ಇತಿಹಾಸ. ಬೇರೆ ಬೇರೆ ಕಾರಣಗಳಿಂದ ಕಬ್ಬಿನ ಕೊರತೆ ಇರ್ಬೋದು ಅಥವಾ ದುಡಿಯುವ ಬಂಡವಾಳದ ಕೊರತೆಯಿಂದ ಕಬ್ಬಿನ ಇಳುವರಿಯ ಕೊರತೆಯಿಂದಾಗಿ 2006 ಕಾರ್ಖಾನೆಯನ್ನು ಮುಚ್ಚಲಾಯಿತು. ಕಳೆದ 15 ಕಾರ್ಖಾನೆ ಮುಚ್ಚಿದಂಥ ಸ್ಥಿತಿಯಲ್ಲೇ ಇದೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 90,000 to 1,00,000 ಟನ್ ಕಬ್ಬು ಬೆಳೀತಾ ಇತ್ತು. ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದರೆ 1,000 ಟನ್ನಿಗೆ ಸೀಮಿತ ಆಗಿದೆ. ಕಬ್ಬು ಬೆಳೆಯುವಂತಹ ರೈತರ ಸಂಖ್ಯೆ ಕಡಿಮೆ ಆಗಿದೆ, ಕಬ್ಬು ಬೆಳೆಯುವಂಥ ಪ್ರದೇಶ ಕಡಿಮೆ ಆಗಿದೆ. ಹಾಗಾಗಿ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಕ್ಕೆ ನಮ್ಮ ಮುಂದೆ ದೊಡ್ಡ ಸವಾಲಿದೆ. ಇದೀಗ ಮತ್ತೆ ಪುನಶ್ಚೇತನಗೊಳ್ಬೇಕು, ಹಲವಾರು ರೈತರು ಕೂಡ ಬೇಡಿಕೆಗಳನ್ನು ಹೇಳ್ತಾ ಇದ್ದಾರೆ ಸರ್ ನಿಮ್ಮ ಬಳಿ. ಇವಾಗ ಅಂದರೆ ಕಾರ್ಖಾನೆ ಮತ್ತೆ ಪುನಃ ಪ್ರಾರಂಭವಾಗಲು ಏನೆಲ್ಲ ಸವಾಲುಗಳಿರ್ತದೆ ಸರ್? ಈಗ ಅಂತ ಹೇಳಿದ್ರೆ ಯಂತ್ರೋಪಕರಣಗಳು ಕೂಡ ಒಂದು ಸಂಪೂರ್ಣವಾಗಿ ಕೆಟ್ಟು ಹೋಗಿದೆ ಅಂತ ಹೇಳಿದ್ದೀರಿ, ಅದಕ್ಕೆ ತುಂಬ ಖರ್ಚು ಬೇಕಾಗ್ತದೆ ಸರ್, ನಿಮಗೆ ಏನೆಲ್ಲ ಸವಾಲು ಎದುರಾಗ್ತದೆ ಇನ್ನು ಮುಂದೆ? ಮೊನ್ನೆ ನವೆಂಬರ್ 10 ಹೊಸ ಆಡಳಿತ ಮಂಡಳಿ ರಚನೆ ಆಯಿತು. ಹೊಸ ಆಡಳಿತ ಮಂಡಳಿ ರಚನೆಯಾದಾಗ ದೊಡ್ಡ ಸವಾಲನ್ನು ಸ್ವೀಕಾರ ಮಾಡಿದ್ದೇವೆ, ಮಹತ್ತರವಾದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೇವೆ. ನಮ್ಮ ಮುಂದೆ ಗುರುತರವಾದಂತಹ 3 ಸವಾಲಿದೆ. ಒಂದನೇದಾಗಿ ಈ ಕಾರ್ಖಾನೆಯ ಮೇಲೆ ಸುಮಾರು 80 ಮಿಕ್ಕಿದ ಸಾಲ ಇದೆ. ಎರಡನೇದಾಗಿ 15 ಮುಚ್ಚಿರತಕ್ಕಂತಹ ಕಾರ್ಖಾನೆಯ ಎಲ್ಲ ಯಂತ್ರೋಪಕರಣಗಳು ತುಕ್ಕು ಹಿಡಿದು ಅದು ಕೆಲಸಕ್ಕೆ ಬಾರದ ಪರಿಸ್ಥಿತಿಯಲ್ಲಿದೆ. ಮೂರನೇದಾಗಿ ನಾನು ಈಗಾಗಲೇ ಉಲ್ಲೇಖ ಮಾಡಿದ ಹಾಗೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಬ್ಬು ಬೆಳೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಈ 3 ದೊಡ್ಡ ಸವಾಲುಗಳನ್ನು ಸ್ವೀಕಾರ ಮಾಡಿಕೊಂಡು ನಾವು ಹೊಸ ಆಡಳಿತ ಮಂಡಳಿ ಒಂದು ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಪ್ರಾರಂಭಿಕ ಹಂತವಾಗಿ ಇಡೀ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯನ್ನು ಹೆಚ್ಚು ಇವತ್ತು ಕಾನ್ಸಂಟ್ರೇಟ್ ಮಾಡಿಕೊಂಡು 2,000 ಕಬ್ಬನ್ನು ಪ್ರಾಥಮಿಕ ಹಂತದಲ್ಲಿ ಬೆಳಿಬೇಕನ್ನುವಂಥ ಒಂದು ಯೋಜನೆಯನ್ನು ಮಾಡಿದ್ದೇವೆ. ಅದಕ್ಕೋಸ್ಕರ ಉಚಿತವಾಗಿ ಸಕ್ಕರೆ ಕಾರ್ಖಾನೆಯಿಂದಲೇ ಕಬ್ಬಿನ ಬೀಜವನ್ನು ಕೊಡುವುದನ್ನು ನಿರ್ಧಾರ ಮಾಡಿದ್ದೇವೆ. ಎರಡನೇದಾಗಿ 80 ಸಾಲದಲ್ಲಿ ಸುಮಾರು 60-65 ಸಾಲ ಸರ್ಕಾರದ ಸಾಲ ಇದೆ. ಎಲ್ಲ ಜನಪ್ರತಿನಿಧಿಗಳನ್ನು ಸಂಪರ್ಕ ಮಾಡಿಕೊಂಡು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ. ಸರ್ಕಾರದ ಸಾಲವನ್ನು ಮನ್ನಾ ಮಾಡಬೇಕನ್ನುವಂಥ ಮನವಿಯನ್ನು ಮಾಡಿದ್ದೇವೆ. ನಾಡ್ದು ಮಾರ್ಚಿನ ಬಜೆಟ್ನಲ್ಲಿ ಅದನ್ನು ಮನ್ನಾ ಮಾಡಿದರೆ ನಮಗೆ ಹೆಜ್ಜೆ ಇಡಲಿಕ್ಕೆ ವೇಗ ಸಿಗ್ತದೆ. ಮೂರನೇದಾಗಿ ಹೊಸ ಕಾರ್ಖಾನೆಯನ್ನು ಪುನಶ್ಚೇತನ ಅಲ್ಲ ಪುನರ್ ನಿರ್ಮಾಣವೇ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಅದು 40 ಹಿಂದಿನ ಟೆಕ್ನಾಲಜಿ, ಇವತ್ತಿನ ಆಧುನಿಕ ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡು ಸಕ್ಕರೆ ಉತ್ಪಾದನೆಯ ಜೊತೆಗೆ ಇವತ್ತು ಬಹು ಬೇಡಿಕೆಯಲ್ಲಿರುವಂಥ ಇಥೆನಾಲ್ ಪೆಟ್ರೋಲ್ಗೆ ಅನ್ನು ಹಾಕ್ತಾರೆ, ಇಥೆನಾಲನ್ನು ಪ್ರಾರಂಭ ಮಾಡಬೇಕಂತ ಯೋಚನೆ ಮಾಡಿದ್ದೇವೆ. ಕೋ ಜನ್ರೇಷನ್ ಕರೆಂಟ್ ವಿದ್ಯುತ್ ಉತ್ಪಾದನೆ ಮಾಡಬೇಕನ್ನುವಂಥ ಯೋಚನೆ ಇದೆ. ಜೊತೆಗೆ ಕಬ್ಬಿನ ಮಡ್ಡಿನಿಂದ ಪ್ರೆಸ್ ಮಡ್ ಮೂಲಕ LPG
ಉತ್ಪಾದನೆ ಮಾಡಲಿಕ್ಕೂ ಅವಕಾಶ ಇದೆ ಅನ್ನುವಂಥದ್ದನ್ನು ತಂತ್ರಜ್ಞರು ಹೇಳಿದ್ದಾರೆ. ಹಾಗಾಗಿ ಸುಮಾರು 100 ಕೋಟಿ ಯೋಜನೆಯಲ್ಲಿ ಇಡೀ ಸಕ್ಕರೆ ಕಾರ್ಖಾನೆಯನ್ನು ಪುನರ್ ನಿರ್ಮಾಣ ಮಾಡಬೇಕನ್ನುವಂತಹ ಯೋಜನೆಯನ್ನು ಆಡಳಿತ ಮಂಡಳಿ ಮಾಡಿದೆ. ಅದಕ್ಕೋಸ್ಕರ ಜರ್ಮನ್ನ ಒಂದು ಸಂಸ್ಥೆ ಸಹ ನಮ್ಮೊಂದಿಗೆ ಮಾತುಕತೆಯನ್ನು ಮಾಡಿದ್ದಾರೆ. ಆ 100 ಕೋಟಿ ಯೋಜನೆಗೆ ಪೂರಕವಾಗಿ ನಾವು ನಿಮಗೆ ಸಹಕಾರವನ್ನು ಕೊಡ್ತೇವೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ನಮಗೆ ವಿಶ್ವಾಸ ಇದೆ, ಒಂದು 2023 ಇಸವಿಯ ಒಳಗಾಗಿ ಸಕ್ಕರೆ ಕಾರ್ಖಾನೆ ಪುನರ್ ನಿರ್ಮಾಣ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಜೊತೆಗೆ ವ್ಯಾಪಕವಾಗಿ ರೈತರ ವಲಯದಿಂದ ಇರ್ಬೋದು, ಸಾರ್ವಜನಿಕ ವಲಯದಿಂದ ಇರ್ಬೋದು, ನಾಗರಿಕರು ವ್ಯಾಪಕವಾಗಿ ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಕ್ಕರೆ ಕಾರ್ಖಾನೆಯನ್ನು ಪುನರ್ ನಿರ್ಮಾಣ ಮಾಡಬೇಕು ಅನ್ನುವಂತಹ ಬೆಂಬಲವನ್ನು ಆಡಳಿತ ಮಂಡಳಿಗೆ ನೀಡ್ತಾ ಇದ್ದಾರೆ. ಓಕೆ, ಹಾಗೆ ಸರ್, ನೀವು 2023 ಒಳಗೆ ಕಾರ್ಖಾನೆಯನ್ನು ಮತ್ತೆ ಪುನಃ ಪ್ರಾರಂಭಿಸುವಂತ ಯೋಜನೆಯಲ್ಲಿದ್ದೇವೆ ಅಂತ ಹೇಳಿ, ಅದೆಷ್ಟೋ ಜನ ರೈತರು ಸರ್ ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದಲ್ವಾ? ಇಲ್ಲಿ ಈಗ ಸಕ್ಕರೆ ಕಾರ್ಖಾನೆ ನಾನು ಈಗ ಹೇಳಿ ಉಲ್ಲೇಖ ಮಾಡಿದ ಹಾಗೆ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ. ನಾವು ಆಡಳಿತ ಮಂಡಳಿ ಅಂತ ಹೇಳಿದರೆ ಮುಳ್ಳಿನ ಕುರ್ಚಿನಲ್ಲಿ ಕೂತ್ಕೊಂಡಿದ್ದೇವೆ. ಅಷ್ಟು ಸುಲಭ ಸಾಧ್ಯದ ಕೆಲಸ ಅಲ್ಲ ಇದು. ರೈತರು ಸ್ವಲ್ಪ ರಿಸ್ಕ್ ತಗೊಳ್ಬೇಕು, ರೈತರು ಸಹ ನಮಗೆ ಮಾರಲ್ ಸಪೋರ್ಟ್ ಕೊಡಬೇಕು. ನಮ್ಮನ್ನು ವಿಶ್ವಾಸಕ್ಕೆ, ನಾವು ಅವರನ್ನು ವಿಶ್ವಾಸಕ್ಕೆ ತಗೊಳ್ತೇವೆ, ಅವರಿಗೂ ನಮ್ಮ ಮೇಲೆ ವಿಶ್ವಾಸ ಇರಬೇಕು. ಅದಕ್ಕೋಸ್ಕರ ನಾವಿವತ್ತು ಕಬ್ಬಿನ ಬೆಲ್ಲದ ಆಲೆಮನೆಯನ್ನು ಪ್ರಾರಂಭ ಮಾಡಿರುವಂಥದ್ದು. ಕಾರಣ ಅಂತ ಹೇಳಿದರೆ, ನಾವು ಹೊಸ ತಂತ್ರಜ್ಞಾನದ ಮೂಲಕ ಸಕ್ಕರೆ ಕಾರ್ಖಾನೆಯನ್ನು ಪುನರ್ ನಿರ್ಮಾಣ ಮಾಡಬೇಕಾದ್ರೆ ನಮಗೆ 3 ಲಕ್ಷ ಟನ್ ಕಬ್ಬಿನ ಅವಶ್ಯಕತೆ ಇದೆ. 3 ಲಕ್ಷ ಟನ್ ಕಬ್ಬು ಬರಬೇಕಾದ್ರೆ ಸುಮಾರು 10,000 ಎಕರೆ ಕಬ್ಬು ಬೆಳಿಬೇಕು. 10,000 ಎಕರೆ ಕಬ್ಬು ಬೆಳೆಯುವುದಂತ ಹೇಳಿದ್ರೆ ಅದು ಖಂಡಿತವಾಗಿ ಸುಲಭ ಸಾಧ್ಯದ ಮಾತಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಜನರೇಷನ್ ಚೇಂಜ್ ಆಗಿದೆ, ರೈತರ ಸಂಖ್ಯೆ ಕಡಿಮೆ ಆಗಿದೆ, ಅಥವಾ ಲಾಭದ ಬಗ್ಗೆ ಹೆಚ್ಚು ನಾವು ಒತ್ತು ಕೊಡುವಂಥ ಪರಿಸ್ಥಿತಿಯಲ್ಲಿರುವಾಗ ಅಷ್ಟು ಸುಲಭದಲ್ಲಿ ಕಬ್ಬು ಬೆಳಿಲಿಕ್ಕೆ ಆಗುವುದಿಲ್ಲ. ಒಂದು 2-3 ವರ್ಷ ನಮಗೆ ತೆಗೆದುಕೊಳ್ಬೋದು. ಅದಕ್ಕೋಸ್ಕರ ಬೆಲ್ಲದ ಆಲೆಮನೆಯನ್ನು ಪ್ರಾರಂಭ ಮಾಡಿ ರೈತರು ಬೆಳೆದ ಕಬ್ಬನ್ನು ಕಾರ್ಖಾನೆ ಪುನರ್ ನಿರ್ಮಾಣ ಆಗುವವರೆಗೆ ನಾವೇ ತೆಕ್ಕೊಳ್ತೇವೆ ಅನ್ನುವಂಥ ವಿಶ್ವಾಸ ಬರಲಿಕ್ಕೋಸ್ಕರ ಬೆಲ್ಲದ ಆಲೆಮನೆಯನ್ನು ಮಾಡಿರುವಂಥದ್ದು. ಇದು ಪ್ರಾಥಮಿಕವಾದಂಥ ಪ್ರಯತ್ನ. ಮುಂದಿನ ವರ್ಷ ಇನ್ನೂ ದೊಡ್ಡ ಯೂನಿಟ್, ಬೆಲ್ಲವನ್ನು ಮಾಡುವಂತಹ ದೊಡ್ಡ ಯೂನಿಟನ್ನು ನಾವು ಪ್ರಾರಂಭ ಮಾಡ್ತೇವೆ. ರೈತರು ನಮಗೆ ಬೆಂಬಲ ಕೊಡಬೇಕು. 2 ಜಿಲ್ಲೆಯ ರೈತರ ದೊಡ್ಡ ಕೇಂದ್ರ ಆಗಬೇಕು ಇದು. ಇದು ರೈತರಿಗೆ ಸಂಬಂಧಪಟ್ಟಂಥದ್ದು. ಹಾಗೂ ಇವತ್ತಿನ ಪರಿಸ್ಥಿತಿಯಲ್ಲಿ ಕೃಷಿಯಲ್ಲಿ ಬೇರೆ ಎಲ್ಲ ಬೆಳೆಗಳಿಗಿಂತ ಕಬ್ಬಿನ ಬೆಳೆಯಲ್ಲಿ ಲಾಭ ಜಾಸ್ತಿ. ಅದೊಂದು ಕಮರ್ಷಿಯಲ್ ಕ್ರಾಪ್, ಹಾಗಾಗಿ ರೈತರು ಮನಸ್ಸು ಮಾಡಿದರೆ. ಇನ್ನೊಂದು ಕಡೆಯಲ್ಲಿ ವಾರಾಹಿ ನೀರಾವರಿ ಪ್ರಾರಂಭ ಆಗಿದೆ. ಕುಂದಾಪುರ, ಬೈಂದೂರು ಮತ್ತು ಬ್ರಹ್ಮಾವರ ತಾಲೂಕಿನ ಭಾಗಶಃ ಗ್ರಾಮಗಳು ಮನಸ್ಸು ಮಾಡಿದರೆ, ರೈತರು ಮನಸ್ಸು ಮಾಡಿದರೆ 7,000-8,000 ಎಕರೆ ಕಬ್ಬನ್ನು ಕುಂದಾಪುರ, ಬೈಂದೂರು, ಬ್ರಹ್ಮಾವರ ಭಾಗದಲ್ಲಿ ಬೆಳಿಬೋದು. ಆ ನೀರಾವರಿಯನ್ನು ಉಪಯೋಗಿಸಿಕೊಂಡು 1983 ಬೆಳಿಗ್ಗೆ ಶುಗರ್ ಫ್ಯಾಕ್ಟ್ರಿಗೆ ಶಿಲಾನ್ಯಾಸ ಮಾಡಿದ್ದು, ಮಧ್ಯಾಹ್ನ ವಾರಾಹಿ ನೀರಿಗೆ ಶಿಲಾನ್ಯಾಸ ಮಾಡಿದ್ದು. ಅಂದರೆ ವಾರಾಹಿ ನೀರಿನ ಮೂಲಕವೇ ಕಬ್ಬು ಬೆಳಿಬೇಕನ್ನುವಂತಹ ದೂರದರ್ಶಿತ್ವ ಇತ್ತು. ಆದರೆ ವಾರಾಹಿ ಯೋಜನೆ ವಿಳಂಬ ಆಯಿತು, ಕಾರ್ಖಾನೆ ಆರ್ಥಿಕ ಸಂಕಷ್ಟಕ್ಕೆ ಬಂತು. ಈಗ ಒಂದು ಕಾಲ ಕೂಡಿ ಬಂದಿದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ವಾರಾಹಿ ನೀರಾವರಿ ಯೋಜನೆಯು ಪ್ರಾರಂಭ ಆಗ್ತಾ ಇದೆ. ಸಕ್ಕರೆ ಕಾರ್ಖಾನೆಗೆ ಒಂದು ಯುವಕರ ಒಳ್ಳೆಯ ಆಡಳಿತ ಮಂಡಳಿ ಸಹ ರಚನೆಯಾಗಿದೆ. ಎರಡು ಕೂಡಿದರೆ ಖಂಡಿತವಾಗಿಯೂ 2023 ಒಳಗೆ ನಾವು ಕಾರ್ಖಾನೆ ಪ್ರಾರಂಭ ಮಾಡ್ತೇವೆ. ಎರಡೂ ಜಿಲ್ಲೆಯ ರೈತರು ನಮಗೆ ಬೆಂಬಲವನ್ನು ಕೊಡಬೇಕು ಅನ್ನುವಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಓಕೆ, 2 ಜಿಲ್ಲೆಯ ರೈತರ ಮನವಿ ಅಂದರೆ ಬೆಂಬಲ ಬೇಕು ಅಂತ ಹೇಳ್ತಾ ಇದ್ದೀರಾ ಸರ್. ಹಾಗೆ ಬೆಲ್ಲದ ಆಲೆಮನೆ ಕೂಡ ಸ್ಟಾರ್ಟ್ ಆಗಿದೆ. ನೀವು ಕಬ್ಬನೆಯಲ್ಲೂ ಸ್ಥಳೀಯ ರೈತರಿಂದ ತರಿಸ್ಕೊಳ್ತಾ ಇದ್ದೀರಾ ಸರ್, ಅಥವಾ ಹೊರಗಡೆಯಿಂದನೂ ಬರ್ತದೆ ಇವಾಗ? ನಮ್ಮ ಉದ್ದೇಶ ಸ್ಥಳೀಯ ರೈತರಿಗೆ ಪ್ರೋತ್ಸಾಹ ಮಾಡುವಂಥದ್ದು. ಹಾಗಾಗಿ ಈಗ ಸ್ಥಳೀಯ ರೈತರ ಕಬ್ಬನ್ನೇ ನಾವು ಖರೀದಿ ಮಾಡ್ತಾ ಇದ್ದೇವೆ. ನಮ್ಮ ದೂರದರ್ಶಿತ್ವ ಏನು ಕೇಳಿದರೆ, ನಾನು ಈಗಾಗಲೇ ಉಲ್ಲೇಖ ಮಾಡಿದಾಗ 8,000-10,000 ಎಕರೆ ಕಬ್ಬು ಬೇಕು ನಮಗೆ. ಅದು 1 ವರ್ಷ 2 ವರ್ಷದಲ್ಲಿ ಆಗುವಂಥದ್ದಲ್ಲ, ಇಟ್ ಟೇಕ್ಸ್ ಟೈಮ್. 3-4 ವರ್ಷ ಆದರೂ ಹಿಡಿಬೋದು. ಅದರ ಒಳಗೆ ಯಾರು ಕಬ್ಬೆಲ್ಲ ಬೆಳೀತಾರೆ ಅವರು ಕಬ್ಬನ್ನು ನಾವೇ ತಗೊಳ್ಬೇಕು, ಅವರಿಗೆ ಬೇರೆ ಆಲ್ಟರ್ನೇಟಿವ್ ಇಲ್ಲ. ಹಾಗಾಗಿ ಸ್ಥಳೀಯರು ಬೆಳೆದ ಕಬ್ಬನ್ನೇ ತಗೊಂಡು ನಾವು ಬೆಲ್ಲವನ್ನು ಮಾಡ್ತೇವೆ. ಕಾರ್ಖಾನೆ ಪುನರ್ ನಿರ್ಮಾಣ ಆಗುವವರೆಗೆ ಬೆಲ್ಲದ ಮೂಲಕ ಆ ಕಬ್ಬನ್ನು ತೆಗೆದುಕೊಂಡು ಬೆಲ್ಲವನ್ನು ಮಾಡಿ ರೈತರಿಗೆ ಒಳ್ಳೆ ದರವನ್ನು ನಾವು ಕೊಡ್ತೇವೆ. ಓಕೆ, ಹಾಗೆ ಸರ್, ಇನ್ನು ಕೊನೆಯದಾಗಿ ಏನಾದರೂ ಒಂದು ಸರ್ಕಾರಕ್ಕೆ ನಿಮ್ಮ ಮನವಿ ಮಾಡಿಕೊಳ್ಳೋದಿದ್ರೆ ಏನು ಎಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ನಮ್ಮ ಕಾರ್ಯಕ್ರಮದ ಮೂಲಕ? ನಮ್ಮ ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆ ಉಡುಪಿ ಜಿಲ್ಲೆ, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉತ್ತರ ಕನ್ನಡದ ಭಟ್ಕಳ ತಾಲೂಕು, ಶಿವಮೊಗ್ಗದ ಹೊಸನಗರ ತಾಲೂಕು, ಇಷ್ಟು ನಮ್ಮ ವ್ಯಾಪ್ತಿಗೆ ಬರ್ತದೆ. ಕರಾವಳಿಯಲ್ಲಿ ಇವತ್ತು ಉದ್ಯಮ ಸುಮಾರು 20-25 ವರ್ಷಗಳ ಹಿಂದೆ ಇಡೀ ದೇಶದಲ್ಲಿ ಉದ್ಯಮಕ್ಕೆ ಪೂರಕವಾದ ಜಿಲ್ಲೆ ಯಾವುದು ಕೇಳಿದರೆ ಅದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಅಂತ ಒಂದು ಮಾಹಿತಿ ಇತ್ತು.
ಇವತ್ತು ನಿರುದ್ಯೋಗ ಸಮಸ್ಯೆ ಇದೆ, ಸಾಕಷ್ಟು ಯುವಕರಿಗೆ ಉದ್ಯೋಗವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಈ ಎಲ್ಲ ಯೋಚನೆಯನ್ನು ಮುಂದಿಟ್ಕೊಂಡು ಸರ್ಕಾರ ನಮ್ಮ ಕಾರ್ಖಾನೆಯ ಮೇಲಿರುವ ಎಲ್ಲ ಸಾಲವನ್ನು ಮನ್ನಾ ಮಾಡಬೇಕು, ಜೊತೆಗೆ 100 ಕೋಟಿ ಅನುದಾನವನ್ನು ಕೊಟ್ಟು ಈ ಸಕ್ಕರೆ ಕಾರ್ಖಾನೆಯನ್ನು ಪುನರ್ ನಿರ್ಮಾಣ ಮಾಡಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ರೈತರಿಗೆ ಬೆಂಬಲ ಕೊಡಬೇಕು, ಮತ್ತು ಇಲ್ಲಿರ್ತಕ್ಕಂತಹ ನಿರುದ್ಯೋಗಿಗಳಿಗೆ ಒಂದು ಉದ್ಯೋಗದ ಆಸರೆಯನ್ನು ಮಾಡಬೇಕು. ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದೇವೆ, ಎರಡೂ ಜಿಲ್ಲೆಯ ಶಾಸಕರುಗಳನ್ನು, ಸಂಸದರುಗಳನ್ನು, ಸಚಿವರುಗಳನ್ನು ಭೇಟಿಯಾಗ್ತೇವೆ. ಮುಂದಿನ ಬಜೆಟ್ನಲ್ಲಿ, ಮಾರ್ಚ್ನಲ್ಲಿ ಬರುವಂಥ ಬಜೆಟ್ನಲ್ಲಿ ಈ ಕಾರ್ಖಾನೆಯ ಮೇಲಿರುವ ಎಲ್ಲ ಸಾಲವನ್ನು ಮನ್ನಾ ಮಾಡಿ 100 ಕೋಟಿಯನ್ನು ಅನುದಾನ ಕೊಟ್ಟು ಪುನರ್ ನಿರ್ಮಾಣ ಮಾಡಬೇಕನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದೇವೆ. ಸರ್ಕಾರದಲ್ಲಿ ಸಾಕಷ್ಟು ನೀರಾವರಿ ಯೋಜನೆಗೆ ಅವಕಾಶ ಇದೆ. ಈಗಾಗಲೇ 100 ಕೋಟಿಯ ಕಿಂಡಿ ಅಣೆಕಟ್ಟುಗಳು, ವೆಂಟೆಡ್ ಡ್ಯಾಮ್ಗಳ ಯೋಜನೆ ಅನುಷ್ಠಾನಗೊಳ್ತಾ ಇದೆ. ಆ ವೆಂಟೆಡ್ ಡ್ಯಾಮ್ಗಳ ಯೋಜನೆ ಅನುಷ್ಠಾನ ಆಗಿ ಅದರ ನೀರು ಉಪಯೋಗ ಆಗಬೇಕಾದ್ರೆ ಅದು ಕಬ್ಬೇ ಬೆಳಿಬೇಕು. ಭತ್ತಕ್ಕೆ ಅಷ್ಟು ನೀರಿನ ಅವಶ್ಯಕತೆ ಇಲ್ಲ, ಕಬ್ಬೇ ಬೆಳಿಬೇಕು. ಕಬ್ಬು ಬೆಳಿಬೇಕಾದ್ರೆ ಕಾರ್ಖಾನೆ ಪ್ರಾರಂಭ ಆಗಬೇಕು. ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಗಂಭೀರವಾಗಿ ಯೋಚನೆ ಮಾಡಬೇಕು, ಇಚ್ಛಾಶಕ್ತಿಯನ್ನು ತೋರಿಸಬೇಕು, ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡಿ ಈ ಕಾರ್ಖಾನೆಯನ್ನು ಪುನರ್ ನಿರ್ಮಾಣಗೊಳಿಸುವಲ್ಲಿ ಸರ್ಕಾರ ನಮಗೆ ಪ್ರೋತ್ಸಾಹ ಮಾಡಬೇಕನ್ನುವಂಥ ಮನವಿಯನ್ನು ಮಾಡ್ತೇವೆ. ವೀಕ್ಷಕರೇ, ನಾವು ಇಷ್ಟೊತ್ತು ಕಾರ್ಖಾನೆಯ ಅಧ್ಯಕ್ಷರಾಗಿರುವಂತಹ ಬೈಕಾಡಿ ಸುಪ್ರಸಾದ್ ಶೆಟ್ಟಿ ಅವ್ರ ಜೊತೆ ಮಾತಾಡಿದ್ವಿ. ಅವರು ಹೇಳ್ತಿದ್ದಾರೆ ಕಾರ್ಖಾನೆ ಮತ್ತೆ ಪುನಃ ಪ್ರಾರಂಭವಾಗಬೇಕು, ಹಾಗೆ ಬೆಲ್ಲದ ಆಲಮನೆ ಇದು ಕೆಲಸ ಕೂಡ ಆರಂಭವಾಗಿದೆ, ಹಾಗೆ ಎರಡು ಜಿಲ್ಲೆಯ ಒಂದು ರೈತರ ಒಂದು ಬೆಂಬಲ ಸಿಗಬೇಕು, ಆಗ ಮಾತ್ರ ನಾವು ಕಾರ್ಖಾನೆಯಲ್ಲಿ ಕೆಲಸ ಮಾಡಲು ಸಾಧ್ಯ ಅಂತ ಹೇಳಿದ್ದಾರೆ. ಹಾಗೆ ಸರ್, ಇಷ್ಟೊತ್ತು ತುಂಬಾ ಬ್ಯುಸಿ ಇದ್ರೂ ಕೂಡ ನೀವು ಒಂದು ಸಮಯವನ್ನು ಮಾಡಿಕೊಂಡಿರೋದಕ್ಕೆ ನಮ್ಮ ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಹಲವು ವರ್ಷಗಳಿಂದ ಸ್ಥಗಿತಗೊಂಡಿರುವ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಪರಿಸರದಲ್ಲಿ ಮತ್ತೆ ಸಿಹಿಯ ವಾತಾವರಣ ನಿರ್ಮಾಣವಾಗಿದೆ. ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆ ಬ್ರಹ್ಮಾವರದ ಆಡಳಿತ ಮಂಡಳಿಯ ನೂತನ ಅಧ್ಯಕ್ಷರಾದ ಬೈಕಾಡಿ ಸುಪ್ರಸಾದ್ ಶೆಟ್ಟಿಯವರು ಬೆಲ್ಲದ ಆಲೆಮನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತೆ ಪುನಃ ಆಲೆಮನೆ ಪ್ರಾರಂಭಗೊಂಡಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ಕಾರ್ಖಾನೆಯ ಪುನರ್ನಿರ್ಮಾಣಕ್ಕೆ ಮತ್ತು ರೈತರಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಬೆಲ್ಲದ ಆಲೆಮನೆಯನ್ನು ನಿರ್ಮಿಸಿ ಬೆಲ್ಲವನ್ನು ತಯಾರಿಸುತ್ತಿದ್ದಾರೆ. ಕರಾವಳಿ ಭಾಗದ ಏಕೈಕ ಸಕ್ಕರೆ ಕಾರ್ಖಾನೆಯಾದ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯು ಪ್ರಾಯೋಗಿಕವಾಗಿ ಆರಂಭಿಸಿರುವ ಬೆಲ್ಲದ ಆಲೆಮನೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕಬ್ಬು ಬೆಳೆಗಾರರಲ್ಲಿ ಆಶಾಭಾವನೆ ಮೂಡಿಸಿದೆ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಶುದ್ಧ ಬೆಲ್ಲವನ್ನು ಇಲ್ಲಿ ತಯಾರಿಸಲಾಗುತ್ತದೆ. ಉಡುಪಿ ಜಿಲ್ಲೆಯ ಜನರಿಗೆ ಶುದ್ಧ ಬೆಲ್ಲವನ್ನು ಒದಗಿಸಲು ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಬೆಲ್ಲದ ಆಲೆಮನೆ ಪ್ರಾರಂಭಿಸಿದ್ದಾರೆ. ಸಹಕಾರಿ ಸಕ್ಕರೆ ಕಾರ್ಖಾನೆ ನಾನು ಆಲ್ಮೋಸ್ಟ್ 1984 ಈವರೆಗೂ ಕೆಲಸ ಮಾಡ್ತಾ ಇದ್ದೇನೆ. ಸುಮಾರು 37 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದೇನೆ. ಸಕ್ಕರೆ ಕಾರ್ಖಾನೆಯಲ್ಲಿ ಮೊದಲಿನಿಂದಲೂ ಸಾಕಷ್ಟು ಕಬ್ಬು ದೊರೆಯದ ಕಾರಣವೇ ಕಾರ್ಖಾನೆ ಅಂತ ಒಂದು ರೀತಿಯಲ್ಲಿ ನಷ್ಟಕ್ಕೆ ಬರಲಿಕ್ಕೆ ಒಳಗಾಯಿತು. ಅದೇ ರೀತಿ ಸಕ್ಕರೆ ಕಾರ್ಖಾನೆಯಲ್ಲಿ ಅಲ್ಲಿನ 1985 ಜನವರಿ 22 ಪ್ರಾರಂಭಗೊಂಡು 2002-03 ಸೀಸನ್, ಅಂದರೆ 2003 ಮೇ 21 ಕಾರ್ಖಾನೆ ಒಳ್ಳೆಯ ರೀತಿಯಲ್ಲಿ ನಡೆದು ಬಂದುಬಿಟ್ಟು, ನಂತರ ಕಬ್ಬಿನ ಕೊರತೆಯಿಂದಾಗಿ ಮತ್ತು ದುಡಿಯುವ ಬಂಡವಾಳ ಕೊರತೆಯಿಂದಾಗಿ ಕಾರ್ಖಾನೆ ಮುಚ್ಚುಗಡೆ ಆಗಲಿಕ್ಕೆ ಕಾರಣವಾಯಿತು. ನಂತರ 2006 ಆಗಿನ ಆಡಳಿತ ಮಂಡಳಿಯವರು ಎಲ್ಲ ಕಾರ್ಖಾನೆ ಎಲ್ಲ ಸಿಬ್ಬಂದಿಗಳನ್ನು ಕೆಲಸದಿಂದ ವಜಾ ಮಾಡಿ ಕಾರ್ಖಾನೆಯನ್ನು ಮುಚ್ಚುಗಡೆಗೆ ಆದೇಶ ಮಾಡಿರ್ತಾರೆ. ತರುವಾಯ ಅದೇ ರೀತಿ ಸುಮಾರು ವರ್ಷ ಹೀಗೆ ನಡ್ಕೊಂಡು ಬಂದುಬಿಟ್ಟು ಇಲ್ಲಿ ಏನಾಯಿತು, ಕೊನೆಗೆ ಕಾರ್ಖಾನೆ ಎಲ್ಲ ವಾರಾಹಿ ನೀರಾವರಿ ಯೋಜನೆಯನ್ನು ಅವಲಂಬಿಸಿಕೊಂಡು ಈ ಕಾರ್ಖಾನೆಯನ್ನು ಪ್ರಾರಂಭಗೊಂಡಿದ್ದರಿಂದ ಆಗ ಈಗ ವಾರಾಹಿ ನೀರಾವರಿ ಯೋಜನೆ ಆಗುವುದು ವಿಳಂಬವಾದ ಕಾರಣದಿಂದಾಗಿ ಕಾರ್ಖಾನೆಗೆ ಸಾಕಷ್ಟು ಕಬ್ಬು ದೊರೆಯಲಿಲ್ಲ. ಇತ್ತೀಚೆಗೆ ಕಾರ್ಖಾನೆ ವಾರಾಹಿ ನೀರಾವರಿ ಯೋಜನೆ ಇದು ಆರಂಭಗೊಂಡು ರೈತರ ಕೃಷಿ ಜಮೀನಿಗೆ ನೀರು ಹರಿಯಲಾರಂಭವಾಗಿದೆ. ಸುಮಾರು 10-12 ಸಾವಿರ ಎಕರೆ ಕೃಷಿ ಜಮೀನಿಗೆ ನೀರು ಹರಿಯಲಾರಂಭವಾಗಿದೆ. ಹೀಗಾಗಿ ರೈತರು ಕಬ್ಬು ಬೆಳೆಯಲು ಭಾಳ ಉತ್ಸುಕರಾಗಿದ್ದಾರೆ. ಈಗ ಕಾರ್ಖಾನೆ ಅದರಿಂದ ರೈತರು ಉತ್ಸಾಹಿದ್ದಾರೆ, ಆದರೆ ಕಾರ್ಖಾನೆ ಬಂದಾಗಿರುವ ಕಾರಣ ಪುನಃ ಕಾರ್ಖಾನೆಯನ್ನು ಪ್ರಾರಂಭಿಸಬೇಕು, ಆರಂಭ ಮಾಡಬೇಕು ಅಂತ ರೈತರು ಒತ್ತಡ ಹೇರ್ತಾ ಇದ್ದಾರೆ. ಈಗಿನ ಆಡಳಿತ ಮಂಡಳಿಯವರು ಅದನ್ನು ಏನಾದರೂ ಮಾಡಿ ಕಾರ್ಖಾನೆಯನ್ನು ಪುನಃ ಪ್ರಾರಂಭಿಸಬೇಕು. ಅದಕ್ಕೆ ಅಂದರೆ ಈಗಿರುವ ಕಾರ್ಖಾನೆಯನ್ನು ಪುನಃ ಪ್ರಾರಂಭಿಸಲು ಬಹಳ ಅಸಾಧ್ಯದ ವಿಚಾರ. ಆದರೆ ಪುನರ್ ನಿರ್ಮಾಣವೇ ಮಾಡಬೇಕು ವಿನಃ ಕಾರ್ಖಾನೆಯನ್ನು ಪುನಶ್ಚೇತನ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಆದ್ದರಿಂದ ಕಾರ್ಖಾನೆ ಪುನರ್ ನಿರ್ಮಾಣಗೊಳ್ಳಬೇಕಾದರೆ ಸಾಕಷ್ಟು ಕಬ್ಬು ಅಭಿವೃದ್ಧಿ ಆಗಬೇಕು.
ಕಬ್ಬು ಅಭಿವೃದ್ಧಿ ಆಗಬೇಕಂತೇಳಿ ಕಳೆದ ವರ್ಷ ನಾವು ಸಾಕಷ್ಟು ಎಲ್ಲಿಂದ ಮಂಡ್ಯ ಜಿಲ್ಲೆಯಿಂದ ಕಬ್ಬಿನ ಬೀಜಗಳನ್ನೆಲ್ಲ ತರಿಸಿಬಿಟ್ಟು ರೈತರಿಗೆ ವಿತರಣೆ ಮಾಡಿದ್ವಿ. ರೈತರು ಬೆಳೆದ ಕಬ್ಬು ಅದು ನಾವು ಪುನಃ ವರ್ಕೆಯಲ್ಲಿ ತಗೊಳ್ಳದೇ ಇದ್ದರೆ ರೈತರಿಗೆ ಕಬ್ಬು ಬೆಳೆಯಲು ಮುಂದೆ ಯಾವುದೇ ಇದು ಬರುವುದಿಲ್ಲ, ನಂಬಿಕೆ ಬರುವುದಿಲ್ಲ. ಹೀಗಾಗಿ ರೈತರ ಬೆಳೆದ ಕಬ್ಬು ಹಾಳಾಗದ ರೀತಿಯಲ್ಲಿ ಅದನ್ನು ನಾವು ಜೋಪಾನ ಮಾಡುವಾಗಿ ಮತ್ತು ಅವರಿಂದಾಗಿ ನಾವು ಕಬ್ಬನ್ನು ಖರೀದಿಸಬೇಕಾದ ಕಾರಣ ನಾವು ಈಗ ಏನಾದ್ರು ಮಾಡಿ ಇದು ಇಲ್ಲೊಂದು ಆಲೆ ಮನೆ ಮಾಡಿಬಿಟ್ಟು ರೈತರಿಂದ ಒಳ್ಳೆಯ ಧಾರಣೆಯಲ್ಲಿ ಕಬ್ಬನ್ನು ಖರೀದಿಸಿ ಬೆಲ್ಲ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗ. ಹಾಗಾಗಿ ಈಗ ನಾವಿಲ್ಲಿ ಬೆಲ್ಲದ ಗಾಣವನ್ನು ಅಳವಡಿಸಿಕೊಂಡು ಆಲೆ ಮನೆ ಪ್ರಾರಂಭಿಸಿದ್ದೇವೆ. ಬೆಲ್ಲದ ಆಲೆಮನೆ ಪುನಃ ಪ್ರಾರಂಭಿಸಿದ್ದು ಸ್ಥಳೀಯ ರೈತರಲ್ಲಿ ಸಂತಸ ಮೂಡಿದೆ. ಈಗಾಗಲೇ ಆಲೆಮನೆಯಲ್ಲಿ ಕೆಲಸ ಪ್ರಾರಂಭವಾಗಿದ್ದು ಬೆಳಿಗ್ಗೆ 7 ಗಂಟೆಗೆ ಕೆಲಸ ಶುರುವಾದರೆ ಸಂಜೆ 6 ಗಂಟೆಯ ಹೊತ್ತಿಗೆ ಕೆಲಸ ನಿಲ್ಲಿಸುತ್ತಾರೆ. ದಿನದಲ್ಲಿ 400 ಕೆಜಿಯಷ್ಟು ಬೆಲ್ಲ ತಯಾರಿಸುತ್ತಾರೆ ಎಂದು ಆಲೆಮನೆಯ ಕೆಲಸಗಾರರು ಹೇಳುತ್ತಾರೆ. ಅಲ್ಲದೆ ಕಾರ್ಖಾನೆ ಪ್ರಾರಂಭಕ್ಕೆ ರೈತರು ಕಾದು ನೋಡುತ್ತಿದ್ದಾರೆ. ಮತ್ತೊಮ್ಮೆ ಕಾರ್ಖಾನೆ ಆರಂಭವಾದರೆ ಸ್ಥಳೀಯ ರೈತರಿಗೆ ಅನುಕೂಲವಾಗುತ್ತದೆ ಎಂಬುದಾಗಿ ಇಲ್ಲಿನ ಕೆಲಸಗಾರರು ಹೇಳುತ್ತಾರೆ. ಈ ಬೆಣ್ಣೆ ಕುದುರೆಯಲ್ಲಿ ನಾನು ಒಂದು 15 ವರ್ಷದ ಹಿಂದೆ ಇದೇ ಕೆಲಸ ಬೆಲ್ಲ ಮಾಡುವ ಕೆಲಸ ಮಾಡ್ತಾ ಇದ್ದೇನೆ. ಅದರಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿ ಆದ್ದರಿಂದ ಇವರು ಮೊನ್ನೆ ಜನವರಿಯಲ್ಲಿ ಈ ಸಕ್ಕರೆ ಕಾರ್ಖಾನೆಯವರೆಲ್ಲವರು ಸೇರಿ ಒಂದು ಬೆಲ್ಲದ ಕಾರ್ಖಾನೆ ಓಪನ್ ಮಾಡ್ತೇವೆ, ನೀವು ಬಂದು ಬೆಲ್ಲ ಮಾಡಿ ಕೊಡಬೇಕು ಅಂತ ಕೇಳಿದರು. ಆಯಿತು, ನಾನು ಒಪ್ಪಿಕೊಂಡೆ. ಇಲ್ಲಿ ಬಂದು ನೋಡಿದಾಗ ಜಾಗ, ಈ ಬಿಲ್ಡಿಂಗು ಇಲ್ಲೆಲ್ಲ ನೋಡಿ ಖುಷಿಯಾಯಿತು. ಅದಕ್ಕೆ ನಾನು ಒಂದು 7-8 ಜನಗಳನ್ನು ಇಟ್ಟುಕೊಂಡು ಇಲ್ಲಿ ಬೆಲ್ಲ ಮಾಡ್ತಾಯಿದ್ದೇನೆ. ದಿವಸಕ್ಕೆ ಇಲ್ಲಿ 4 ಟನ್ ಕಬ್ಬವರಿಗೆ ಹೊಡಿ ಆಗ್ತದೆ. 4 ಟನ್ ಕಬ್ಬಲ್ಲಿ ನಮಗೆ ಸುಮಾರು 3.5 ಕ್ವಿಂಟಲು ಬೆಲ್ಲ ಬರ್ತದೆ ದಿವಸಕ್ಕೆ. 300-350-400 ಕೆಜಿವರೆಗೆ ಬೆಲ್ಲ, ಒಂದೊಂದು ಸಲ ಕಬ್ಬು ಜಾಸ್ತಿ ಇದಾದಾಗ 400 ಕೆಜಿವರೆಗೆ ಮಾಡ್ತೇವೆ. ಹಾಗೆ ಇಲ್ಲಿನ ರೈತರಿಗೆ ಹಿಂದೆ ಇವರು ಭರವಸೆ ಕೊಟ್ಟಿದ್ದಾರೆ ಕಬ್ಬು ಬೆಳೆಗಾರರಿಗೆ, ಅವರೊಂದಿಗೆ ಇನ್ನೂ ಪ್ರಯೋಜನ ಆಗಲಿ ಅಂತೇಳಿ ಇದನ್ನು ಸಕ್ಕರೆ ಕಾರ್ಖಾನೆ ಉದ್ದೇಶಪರವಾಗಿ ಮುಂದೆ ಆಗುವಂಥ ಸಕ್ಕರೆ ಕಾರ್ಖಾನೆ ರೀಓಪನ್ ಆಗುವ ಸಾಧ್ಯತೆ ಇದೆ. ಅದರಿಂದ ಅವರು ಈ ರೈತರಿಗೆ ಕಬ್ಬು ಬೆಳೆಸಲಿಕ್ಕೆ ಒಂದು ಅವಕಾಶವನ್ನು ಬೆಲ್ಲ ಮಾಡುವ ಮೂಲಕ ಅವಕಾಶ ಕೊಟ್ಟಿದ್ದಾರೆ. ಬೆಳಿಗ್ಗೆ ನಾವು ಇಲ್ಲಿ 7 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಸಂಜೆ 6:30-5:30 ಕ್ಲೋಸ್ ಆಗ್ತದೆ. ಪುನಃ ಈಗ ಸಕ್ಕರೆ ಕಾರ್ಖಾನೆ ಉದ್ದೇಶವಾಗಿ ಇದು ಮಾಡಿದ್ದು ಬೆಲ್ಲ ಮೂವಾದರೆ ಕಬ್ಬು ಬೆಳೆಗಾರರಿಗೆ ಸ್ವಲ್ಪ ಬೆಳೆ ಮಾಡಲಿಕ್ಕೆ ಇದ್ರೆ ಕಬ್ಬಿನ ತಲೆ ಕೊಡಿಗಳೆಲ್ಲ ಬೇಕಾಗ್ತದಲ್ಲ, ಅದರಿಂದ ಈ ಮೂವ್ ಮಾಡಿದ್ದಾರೆ. ರೈತರಿಗೆ ಇದರಿಂದ ಪ್ರಯೋಜನ ಇದೆ. ರೈತರಿಗೆ ಸುಮಾರು ಈಗ 1 ಟನ್ನಿಗೆ 3,000 ತನಕ ಸಿಗ್ತದೆ. ಹಿಂದೆ ಅಷ್ಟು ರೇಟ್ ಇರಲಿಲ್ಲ, 1,500-2,000 ಇತ್ತು. ಈಗ 3 ಟನ್ನಿಗೆ 3,000 ರೂಪಾಯಿ ಮಾಡಿದ್ದಾರೆ. ಅದರಿಂದ ರೈತರಿಗೆ ತುಂಬ ಪ್ರಯೋಜನ ಇದೆ. 82ನೇ ಇಸವಿಯಿಂದ ಕಬ್ಬು ಇದು ಫೀಲ್ಡ್ ರೆಸಿಡೆಂಟ್ ಆಗಿ ಅಂದರೆ ಕಬ್ಬಿನ ರೈತರ ಹೊಲಕ್ಕೆ ಹೋಗಿ ಕಬ್ಬು ತರಿಸೋದು. ಹೆಬ್ರಿಯಲ್ಲಿ 3 ವರ್ಷ, ಕಾರ್ಕಳದಲ್ಲಿ 3 ವರ್ಷ ಕೆಲಸ ಮಾಡಿದೆ. ಆಮೇಲೆ ಆಫೀಸಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡಿದೆ. ಮತ್ತು ನಾನು 2006ರಲ್ಲಿ ಕಾರ್ಖಾನೆ ಬಂದಾಯಿತು. ಅದರ ಮೇಲೆ ಬೇರೆ ಕೂಲಿ ಕೆಲಸ ಮಾಡ್ತಿದ್ದೇನೆ. ಈಗ ಕಬ್ಬಿನ ಬೆಲ್ಲ ಗಾಣ ಓಪನ್ ಆದ್ರೆ ಇಲ್ಲಿ ಬಂದು ಸೇರಿಕೊಂಡಿದ್ದೇನೆ. ಸುಮಾರು ಒಂದು 20-30 ವರ್ಷ ಕೆಲಸ ಆಗಿದೆ. ಹಾಗೆ ಅಂದರೆ ಸ್ವಲ್ಪ ಕಾರ್ಖಾನೆಗೆ ಆವಾಗೆಲ್ಲ ಕೆಲವು ಅಧೋಗತಿ ಆಯಿತು, ಅಂದರೆ ಕೆಲವು ಕಬ್ಬು ಕಮ್ಮಿ ಆಯಿತು, ಮತ್ತು ಕೆಲವು ಈ ಮೆಷಿನರಿಯಲ್ಲಿ ಫಾಲ್ಟ್ ಬಂತು, ಅದನ್ನು ಫ್ಯಾಕ್ಟ್ರಿ ನಿಲ್ಲೋದು, ಅದರಲ್ಲಿ ಕಬ್ಬು ಇದು ಕಟ್ಟಿಗೆ ಮತ್ತು ಹಾಕಬೇಕು, ಆವಾಗ ಅದು ಲಾಸು. ಮತ್ತು ಇಲ್ಲಿ ಲಾರಿಯವರು ವೈಟಿಂಗು, ಅದು ಲಾಸು. ಮತ್ತು ಹೊರಗಿನ ಲೇಬರ್ ಇರ್ತಾರೆ, ಅದು ಲಾಸ್. ಹೀಗೆಲ್ಲ ಆಗಿ ಕಾರ್ಖಾನೆ ಅಧೋಗತಿಗೆ ಬಂತು. ಮತ್ತೆ ಅಂದರೆ ಹಾಂ ಅಷ್ಟೇ, ಮತ್ತೇನಿಲ್ಲ ಅಷ್ಟೇ. ಪುನಃ ಈಗ ಬೆಲ್ಲದ ಗಾಣ ಶುರು ಮಾಡಿದೆ. ಈಗ ಬೈಕಾಡಿ ಸುಪ್ರಾಶ್ವರ ಅಧ್ಯಕ್ಷತೆಯಲ್ಲಿ ಅವರು ಒಳ್ಳೆ ಅಂದರೆ ಒಳ್ಳೆ ಇದರಲ್ಲಿ ಮುತುವರ್ಜಿ ವಹಿಸಿಕೊಂಡು ಈಗ ಸದ್ಯದಲ್ಲಿ ಬೆಲ್ಲದ ಕಾರ್ಖಾನೆ ಮಾಡಿ ಮುಂದೆ ಒಂದು ಕ್ರಮೇಣ ಒಂದು 5 ವರ್ಷದಲ್ಲಿ ಕಬ್ಬಿನ ಕಾರ್ಖಾನೆ ಮಾಡೋದಂತ ಜರ್ಮನ್ ಕಂಪನಿ ಅವ್ರ ಮಾಡ್ತಾರೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೂ ಇದರ ಇದನ್ನು ತಿಳಿಸ ಇದೆಲ್ಲ ಸ್ಕ್ರ್ಯಾಪ್ ಮಾಡಿ ಕ್ಲೀನ್ ಮಾಡಿ ಮಾಡಬೇಕಂತ ಇದು ಮಾಡಿದ್ದಾರೆ. ತುಂಬ ಮುತುವರ್ಜಿ ವಹಿಸ್ತಿದ್ದಾರೆ. ನಾವು ಈಗ ಇಲ್ಲಿ ಲೋಕಲಲ್ಲಿ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ. ಅದೇ ಇದನ್ನೆಲ್ಲ ನೋಡಿ ಸರ್ಕಾರ TV ಮಾಧ್ಯಮದಲ್ಲಿ ಬಂದು ಪೇಪರ್ ಬಂದು ನೋಡಿ ಸರ್ಕಾರ ಎಚ್ಚೆತ್ಕೊಂಡ್ರೆ ಕಾರ್ಖಾನೆ ಇಂಪ್ರೂವ್ ಎಷ್ಟೋ ಜನ ಕೆಲಸ ಆಗ್ತದೆ, ಮತ್ತು ಇಡೀ ಬ್ರಹ್ಮಾವರದವರಿಗೆ ಎಲ್ಲ ವ್ಯಾಪಾರ ಅದಿದ್ದಲ್ಲಿ ಒಳ್ಳೆ ಆಗ್ತದೆ. ಆಲೆಮನೆ ಪ್ರಾರಂಭವಾದುದರಿಂದ ಅತಿ ಉತ್ಸಾಹದಿಂದ ಕೆಲಸ ಮಾಡುತ್ತಿದ್ದಾರೆ. ಆಲೆಮನೆಯಿಂದ ಬೆಲ್ಲದ ಘಮ ಘಮ ಪರಿಮಳ ಬೀರುತ್ತಿದೆ. ಒಟ್ಟಿನಲ್ಲಿ ಆಲೆಮನೆ ಶುರುವಾಗಿದ್ದು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ರೈತರಿಗೆ ಸಂತಸದ ಜೊತೆಗೆ ಬೆಂಬಲ ಸಿಕ್ಕಿದೆ ಅಂತ ಹೇಳಬಹುದು.
ವೀಕ್ಷಕರೇ, ನಾವಿವತ್ತು ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯಲ್ಲಿದ್ದೀವಿ. ಕಾರ್ಖಾನೆಯ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿವಿ, ಹಾಗೆ ಬೆಲ್ಲದ ಆಲೆಮನೆಯಲ್ಲಿ ಅವರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನು ಕೂಡ ತಿಳಿದುಕೊಂಡಿದ್ವಿ. ಇನ್ನೇನಿದ್ರು ಇಂದು 2023 ಒಳಗೆ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆ ಮತ್ತೆ ಪುನಃ ಪ್ರಾರಂಭವಾಗುವ ಎಲ್ಲ ಆಸೆ ಕೂಡ ಜನರಲ್ಲಿ ಕಾಣ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿಬಟ್ 24/7.